ಹಲೋ ಫುಡೀಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಡ್ಡಾಸ್ ಕಿಚನ್. ಇವತ್ತು ಮನೆಯಲ್ಲೇ ಸಕ್ಕದಾಗಿರೋ ಕ್ರೀಮಿ ಚೀಸಿ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕಮ್ಮಿ ಟೈಮಲ್ಲಿ ಹಾಗೂ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಇದನ್ನು ಸುಲಭವಾಗಿ ಮಾಡ್ಬೋದು. ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಐಕನ್ನ ಒತ್ತೋದು ಮಾತ್ರ ಮರಿಬೇಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸು ನಿಮಗೆ ಮುಂಚೆನೇ ಸಿಗುತ್ತೆ. ಇಲ್ಲಿವರೆಗೂ ನಾನು ಹೇಳ್ಕೊಟ್ಟಿರೋ ವೀಡಿಯೋಗಳು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ಸೊ ಈ ಕ್ರೀಮಿ ಚೀಸಿ ವೈಟ್ ಸಾಸ್ ಪಾಸ್ತಾನ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಕೆ ಬನ್ನಿ ನಮ್ಮ ಜೊತೆ. ಫಸ್ಟು ಪಾಸ್ತಾನ ಬೇಯಿಸ್ಕೊಂಬಿಡೋಣ. ಅದಕ್ಕೆ ನಾನು ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ನೀರು ಮತ್ತು ಉಪ್ಪು ಹಾಕಿ ಅದನ್ನು ಕಾಯಕ್ಕಿಟ್ಕೊಳ್ತಿದ್ದೀನಿ. ಇದು ಕಾಯೋ ಅಷ್ಟರೊಳಗೆ ನಾವು ನಮ್ಮ ವೆಜಿಟೇಬಲ್ಸು ಮತ್ತು ವೈಟ್ ಸಾಸ್ನ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ನಾನು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ವೆಜಿಟೇಬಲ್ಸ್ ಇಷ್ಟ ಇದ್ದರೆ ನೀವು ಕಾರ್ನ್ಸು, ಕ್ಯಾರೆಟು ಆ್ಯಂಡ್ ಬ್ರಾಕ್ಲಿ ಸಹ ಯೂಸ್ ಮಾಡ್ಬೋದು. ಎಲ್ಲದನ್ನೂ ಈ ಥರ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಆ್ಯಂಡ್ ಅಗೇನ್ ಎಲ್ಲದನ್ನು 70% ಅಷ್ಟೇ ಬೇಯಿಸ್ಕೊಳ್ಳಿ. ಕ್ರಂಚಿನೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ಸಲ್ಲಿ. ಫುಲ್ ಬೇಯಿಸೋಕೆ ಹೋಗಬೇಡಿ. ಸೊ ಈಗ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿದೆ, ಅದನ್ನು ತೆಗೆದಿಟ್ಕೊಳ್ತಿದ್ದೀನಿ. ಸೊ ಈಗ ವೈಟ್ ಸಾಸ್ ಮಾಡೋಣ. ಅದಕ್ಕೆ 2 ಟೇಬಲ್ಸ್ಪೂನ್ ಬಟರ್ ಹಾಕಿ ಅದು ಮೆಲ್ಟ್ ಆಗ್ತಿದ್ದಂಗೆ ಅದಕ್ಕೆ 2 ಟೇಬಲ್ಸ್ಪೂನ್ ಮೈದಾನು ಹಾಕ್ತಿದ್ದೀನಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮೈದಾ ಮತ್ತು ಬಟರು ಮಿಕ್ಸ್ ಆಗಿ ಒಂದು ಪೇಸ್ಟ್ ಆಗಬೇಕು. ಅಕಸ್ಮಾತ್ ಅದು ಗಟ್ಟಿ ಆದರೆ ನಮ್ಮ ವೈಟ್ ಸಾಸ್ ಎಲ್ಲ ಲಂಪ್ಸ್ ಬರುತ್ತೆ, ಚೆನ್ನಾಗಿರಲ್ಲ. ಸೊ ಅದು ಒಂದು ಮಿಕ್ಸ್ ಆಗಿ ಪೇಸ್ಟ್ ಆದಮೇಲೆ ನನಗೆ ಹಾಲು ಹಾಕ್ತಿದ್ದೀನಿ. ಇಲ್ಲಿ 1 ಕಪ್ ಹಾಲು ಯೂಸ್ ಮಾಡಿದ್ದೀನಿ. ಅಲ್ಲಿ ನೀರು ಕಾಯ್ತಾ ಇದೆ, ಪಾಸ್ತಾ ಹಾಕಿ ಬಾಯ್ಲ್ ಮಾಡ್ಕೊಂಬಿಡೋಣ. ಆ್ಯಂಡ್ ಇದೀಗ ಒಂದು ಸ್ವಲ್ಪ ಥಿಕ್ ಆಗ್ತಾ ಬರ್ತಾ ಇದೆ. ಸೊ ಇದಕ್ಕೀಗ ಒಂದು 50 ಗ್ರಾಮ್ಸಷ್ಟು ಚೀಸನ್ನು ಗ್ರೇಟ್ ಮಾಡ್ತೀನಿ. ಈಗ ಅದಕ್ಕೆ ಮಿಕ್ಸ್ ಮಾಡೋಣ. ಚೀಸೆಲ್ಲ ಕರಗಿದೆ, ಒಂಚೂರು ಗಟ್ಟಿ ಅನ್ನಿಸ್ತಾ ಇದೆ. ಸೊ ಇನ್ನೊಂದು 1/2 ಕಪ್ಷ್ಟು ಹಾಲು ಹಾಕ್ಕೊಂತೀನಿ. ಸೊ ಟೋಟಲಾಗಿ 1 1/2 ಕಪ್ ಹಾಲಾಗಿದೆ. ಸೊ ಈಗ ನಮ್ಮ ವೈಟ್ ಸಾಸ್ ಪಾಸ್ತಾ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಈ ಟೈಮಲ್ಲಿ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕಿ ಮಿಕ್ಸ್ ಮಾಡೋಣ. ಈಗ ನಮ್ಮ ವೈಟ್ ಸಾಸ್ ರೆಡಿಯಾಗಿದೆ. ಸೊ ಪಾಸ್ತಾ ರೆಡಿಯಾಗಿದೆಯಾ ನೋಡೋಣ. ಪಾಸ್ತಾನು ರೆಡಿಯಾಗಿದೆ. ಸೊ ಅದನ್ನು ಸ್ಟ್ರೈನ್ ಮಾಡ್ಕೊಂಬರ್ತೀನಿ. ಈಗ ಎಲ್ಲ ರೆಡಿಯಾಗಿದೆ, ಮಿಕ್ಸ್ ಮಾಡೋದೊಂದೇ ಬಾಕಿ. ಸೊ ಈಗ ವೈಟ್ ಸಾಸಿಗೆ ಫ್ರೈ ಮಾಡಿಟ್ಟಿರೋ ವೆಜಿಟೇಬಲ್ಸ್ ಹಾಕ್ತಿದ್ದೀನಿ. 1 ಮಿನಿಟ್ ಅದನ್ನು ಮಿಕ್ಸ್ ಮಾಡಿ ಸಾಕು. ಆ್ಯಂಡ್ ಅದಕ್ಕೆ ಈಗ ಬೇಯ್ಸ್ ಇಟ್ಕೊಂಡಿರೋ ಪಾಸ್ತಾ ಹಾಕ್ತಿದ್ದೀನಿ. ಇದಕ್ಕೆ ಪಾಸ್ತಾ ಬೇಯಿಸೋಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ, ಆ್ಯಂಡ್ ವೈಟ್ ಸಾಸಿಗೂ ಉಪ್ಪು ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಮಾಡಿ ಬೇಕಂದರೆ ಹಾಕ್ಕೊಳ್ಳಿ. ಆ್ಯಂಡ್ ಎಲ್ಲ ಬೆಂದಿರೋದ್ರಿಂದ ಬೇಗನೆ ಆಗುತ್ತೆ, ಟೈಮ್ ತೊಗೊಳ್ಳಲ್ಲ. ಈಗ ನಮ್ಮ ಕ್ರೀಮಿ ಚೀಸಿ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಚೀಸಿಯಾಗಿ ಕಾಣಿಸ್ತಿದೆ. ಅಕಸ್ಮಾತ್ ನೀವು ಡಯಟ್ ಎಲ್ಲ ಮಾಡ್ತೀರಾ ಅಂದರೆ ನೀವು ಚೀಸಿನ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ವೆಜಿಟೇಬಲ್ ಲವರ್ಸ್ ಆಗಿದ್ರೆ ನಾನು ಹೇಳಿದಾಗೆ ಕ್ಯಾರೆಟು, ಕಾರ್ನ್ಸು, ಬ್ರಾಕ್ಲಿ ಎಲ್ಲ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕ್ರೀನ್ ಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಿದೆ, ನೀವು ಅಲ್ಲೂ ಸಹ ನನ್ನ ಫಾಲೋ ಮಾಡ್ಬೋದು. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸು ನಿಮಗೆ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.